पार्वती परमेश्वर ढिमिल ढिमिल पार्वती परमेश्वर ढिमिल ढिमिल ಜ್ಯೂಸ್ ಕೊಡು ಅಂತ ಜ್ಯೂಸ್ ಕೊಟ್ರೆ ಕಾಫಿ ಕೇಳ್ತೀರಾ, ಕಾಫಿ ಕೊಟ್ರೆ ಜ್ಯೂಸ್ ಕೇಳ್ತೀರಾ, ಹೋಗ್ರಿ ನೀವು. ಒಂದ್ ಕೆಲಸ ಮಾಡ್ಬಿಡು, ಕಾಫಿ ಕೊಟ್ಟು ಅರ್ಧ ಗಂಟೆ ಜ್ಯೂಸ್ ಕೊಟ್ಬಿಡು. ಎಡೆಡ್ ಮಾಡಿದ್ರೆ ಸುಸ್ತಾಗುತ್ತೆ. ಒಂದ್ ಕೆಲಸ ಮಾಡ್ತೀನಿ, ಜ್ಯೂಸ್ ಅಲ್ಲೇ ಕಾಫಿ ಮಾಡ್ಕೊಡ್ತೀನಿ, ಕುಡಿದ್ ಬಿಡಿ. ಪಾರು, ಎಷ್ಟ್ ಕ್ಲಾಸ್ ಆಯ್ತು? ಎರಡ್ ಕ್ಲಾಸಸ್ ಆಯ್ತು. ಇನ್ನು ಒಂದಿದೆ. ಪರಮೇಶ್ವರ, ನಾನೇ ಒಂದೇಟ್ ಹೊಡೆದ್ ಬಿಡ್ತೀನಿ, ಅವ್ರು ನನ್ನ ಟಚ್ ಮಾಡಲ್ಲ ಗೊತ್ತಾ. ಜಾಸ್ತಿ ಮುದ್ ಮಾಡೋದು, ಸುಸ್ತ್ ಮಾಡೋದು ಪರಮೇಶ್ವರ, ಅಷ್ಟೆಲ್ಲ ಕಷ್ಟ ಕೊಡೋದೇ ಇಲ್ಲ. ನನ್ಗೆ ಸಮಾಧಾನ ಆಯ್ತು. ರಮ್ಯಾ, ಕೈಯ ತಗೊಂಡ್ ಸ್ವಲ್ಪ ಹೆಲ್ಪ್ ಮಾಡು. ನಾನು ಕುಡಿಸ್ತೀನಿ, ತಗೋ ಕುಡಿ. ಅಯ್ಯೋ ಕುಡಿ, ಕುಡಿ ಹಬ್ಬ ಸುಸ್ತ ಆಗ್ತದೆ. ನಾನೇ ಕುಡ್ದು ಬಿಡ್ಲಾ? ಬರ್ಬೇಡ, ನಾನೇ ಕುಡಿತೀನಿ. ಪಾರು, ಈ ಜ್ಯೂಸ್ ಅಲ್ಲಿ ಲಿಕ್ವಿಡ್ ಫುಡ್. ಅಯ್ಯೋ, ಹೇಳೋದನ್ ಕೇಳ್ತೀಯಾ? ಈ ಜ್ಯೂಸ್ ಅಲ್ಲಿ ಲಿಕ್ವಿಡ್ ಫುಡ್ ಅಲ್ಲಿ ಶಕ್ತಿ ಇರಲ್ಲ. ನಿನಗ್ ಶಕ್ತಿ ಬರ್ಬೇಕು ಅಂದ್ರೆ ಗ್ಲೂಕೋಸ್ ಪುಡಿನ ತರಿಸಿ ನೀರಲ್ಲಿ ಬೆರೆಸಿ ಕುಡಿಬೇಕು. ಅಯ್ಯೋ, ತರಿಸಿ ಕುಡಿಯೋದಕ್ಕೂ ಸುಸ್ತು. ಸೀಗಡಿ ಅವ್ರೆ, ಗ್ಲೂಕೋಸ್ ಪುಡಿನ ಕಂಡು ಹಿಡಿದು ನಾನೇ ಅನ್ನೋ ತರ ಬಿಲ್ಡಪ್ ಕೊಡಕ್ ಹೋಗ್ಬೇಡಿ. ಗ್ಲೂಕೋಸ್ ಅಲ್ಲ, ತಿನ್ನು ಗ್ಲೂಕೋಸ್ ಬೇರೆ ಇರುತ್ತೆ. ಡಾಕ್ಟರ್ ಡ್ರಿಪ್ ಅಲ್ಲಿ ಹಾಕಿ ಕೊಡ್ತಾರಲ್ಲ, ಆ ಗ್ಲೂಕೋಸ್ ಬೇರೆ ಇರುತ್ತೆ. ಗ್ಲೂಕೋಸ್ ಅಲ್ಲ, ಎರಡು ವಿಧ. ಒಂದ ಉಪ್ಪು ಉಪ್ಪು ಗ್ಲೂಕೋಸ್, ಇನ್ನೊಂದ ಸಿಹಿ ಗ್ಲೂಕೋಸ್. ಇಲ್ಲದೆಲ್ಲ ಹೇಳಕ್ ಹೋದ್ರೆ ನನ್ಗೆ ಕೆಟ್ಟ ಕೋಪ ಬರುತ್ತೆ. ನೀವಿಬ್ರು ಜಗಳ ಆಡ್ಬೇಡಿ, ನಂಗೆ ಕೇಳಿಸ್ಕೊಳ್ಳೋದಕ್ ಸುಸ್ತಾಗುತ್ತೆ. ಮೊದ್ಲು ಹೇಳಿ ಗ್ಲೂಕೋಸ್ ತೋರಿಸ್ತೀನಿ ಬಿಡಿ. ಸರಿ ಅಕ್ಕ ತಿಂಬರ, ನಿಮ್ಮ ಪಾಲಿಗೆ ನಾನೆಂತ ಸತ್ತು ಹೋಯ್ನ. ನಾನ್ ತಗೊಂಡ್ ಬಿಸಿ ಹಾಕ್ತೀವಿ, 500 ರೂಪಾಯಿ ಕೊಡಿ. ಗ್ಲೂಕೋಸ್ ಪುಡಿ ಗ್ಲೂಕೋಸ್ ಪುಡಿ ಅಲ್ಲ, ಟೀ ಪುಡಿ. ಅಯ್ಯೋ, ಸಾಸಿವೆ ಡಬ್ಬಿಲಿ 1,000 ರೂಪಾಯಿ ಇಟ್ಟಿದ್ದೀನಿ, ತಗೊಂಡ್ ಬರೋಣ ಅಂದ್ರೆ ಸುಸ್ತು. ನೀವು ಹೇಳು, ಹೋಯ್ಬೇಡಿ, ನಾನೇ ತಕಂತಿ. ಅಕ್ಕಮ್ಮ, ಸುಸ್ತ್ ಕಮ್ಮಿ ಆತಾ? ಹೊತ್ತರೆ ಮನೆ ಮುಖ ಕಂಡ್ರೆ ಗೊತ್ತಾಗ್ತಿಲ್ಲೇನ, ಸುಸ್ತಲ್ಲ ಹೋಯ್ ಗೆಲೂ ಕಾತಿ. ಸುಸ್ತ್ ಕಮ್ಮಿ ಆಗಿದೆ ಅಂತ ನಿಮಗ್ ಗೊತ್ತಾದ್ರೆ ಸಾಕ, ನನಗ್ ಗೊತ್ತಾಗೋದ್ ಬೇಡ್ವಾ? ಅದಕ್ಕೆ ಎಂತ ಮಾಡ್ರಿ ಈಗ? ನಾನೇನು ಮಾಡ್ಲಪ್ಪ? ಕೆಲಸ ಮಾಡಿ, ನೀವು ತಣ್ಣಗೆ ಗ್ಲೂಕೋಸ್ ಕುಡಿತಾ ಇರಿ, ಮಂಜ ಹೋಗಿ ಬಿಸಿಲಲ್ಲಿ ನಿಂತ್ಕೋತಾನೆ. ನಾನು ಹೋದ್ರೆ ತಾನೇ ಸುಸ್ತು ಕಡಿಮೆ ಆಯ್ತಿಲ್ಲ ಅಂತ ಗೊತ್ತಾಗೋದು. ಹೌದೌದು, ನೀವು ಅದನ್ನ ಚೆಕ್ ಮಾಡ್ಕಂದ್ರೆ ನೀವೇ ಕುಡಿತ ನೀವೇ ಹೋಗಿ ನಿಂತ್ಕೊಂಡ. ನಾನೇ ಗ್ಲೂಕೋಸ್ ಮಿಕ್ಸ್ ಮಾಡ್ಕೊಡ್ತೀನಿ ಕೊಡಿ. ಮಿಕ್ಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಸುಸ್ತಾಗ್ಬಿಟ್ರೆ ಕಷ್ಟ. ಹೌದಪ್ಪ, ಇವಾಗ ಸ್ವಲ್ಪ ಸುಸ್ತು ಕಡಿಮೆ ಆದಂಗ ಅನ್ನಿಸ್ತಾ ಇದೆ. ಯಾವ್ದಕ್ಕೊಂದ್ಸರಿ ಬಿಸಿಲಿಗೆ ಹೋಗಿ ಬಂದ್ಬಿಡ್ತೀನಿ. ಮೇಡಮ್ ನಮಸ್ಕಾರ. ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಬಿಸಿಲು ಕಾಯಿಸ್ತಾ ಇದ್ದೀರಾ ಒಳಗಡೆ ಹೋಗ್ತಾ ಇದ್ದೀರಾ, ಬಿಸಿಲು ಕಾಯಿಸ್ತಾ ಇದ್ದೀರಾ ಒಳಗಡೆ ಹೋಗ್ತಾ ಇದ್ದೀರಾ. ಏನ್ ಮೈ ಒಣಗಿಸ್ತಾ ಇದ್ದೀರಾ ಅಥವಾ ಸನ್ಬಾತ? ನಂದು ರಿಂಗ್ ಮಾರೋ ಬಿಸ್ನೆಸ್. ನನ್ನನ್ನ ರಿಂಗ್ ರಾಮ್ ರಾವ್ ಅಂತ ಕರೀತಾರೆ, ಫ್ರೆಂಡ್ಸ್ ಎಲ್ಲ ರಿಂಗಯ್ಯ ಅಂತ ಕರೀತಾರೆ. ನಾನು ಕೊಡೋ ರಿಂಗ್ ಅಲ್ಲಿ ಎಂಥ ಶಕ್ತಿ ಇದೆ ಗೊತ್ತಾ? ಎಲ್ಲಾ ಟೈಪ್ ಸುಸ್ತುಗಳನ್ನು ಎಳ್ದು ಬಿಸಾಕ್ಬಿಡುತ್ತೆ.
ತೋರಿಸ್ತೀನಿ ರೀ. ಮನೆಯವ್ರು ಯಾರಾದ್ರೂ ನೋಡಿದ್ರೆ ಮಧ್ಯದಲ್ಲಿ ಕೊಕ್ಕೆ ಹಾಕ್ಬಿಡ್ತಾರೆ, ಸೈಡಿಗೆ ಹೋಗೋಣ ನಡೀರಿ. ಬನ್ನಿ ಬನ್ನಿ. ಇಲ್ಲಿ ಯಾವುದೇ ಉಂಗುರ ತಗೊಳ್ಳಿ, ನಿಮ್ ಸುಸ್ತು ಮಂಗ ಮಾಯ, ಮಂಗನೇ ಮಾಯ ಆಗ್ಬಿಡುತ್ತೆ. ಮೇಡಮ್, ಮೊನ್ನೆ ರನ್ನಿಂಗ್ ರೇಸ್ ಅಲ್ಲಿ ಒಂದ್ ಹುಡುಗಿ ಚಿನ್ನದ ಪದಕ ಗೆದ್ದಲ್ಲ, ಅವಳ ಎಡಗೈಲಿ ಒಂದ್ ಉಂಗುರ ಇತ್ತು, ಟಿವಿನಲ್ಲಿ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇದ್ರು, ನೀವ್ ನೋಡ್ಲಿಲ್ವಾ? ಅಯ್ಯೋ, ಅದೇನಾಗಿದೆ ಗೊತ್ತಾ ಸರ್, ನಂಗೆ ಸುಸ್ತು ಜಾಸ್ತಿ ಆಗಿದೆ ಅಲ್ವಾ, ಹತ್ರದೆಲ್ಲ ಮಂಜ್ ಮಂಜ ಕಾಣಿಸ್ತಾ ಇದೆ, ಸರಿಯಾಗಿ ನೋಡೋಕೆ ಆಗಿಲ್ಲ. ಅವ್ರಿಗೆ ಉಂಗುರ ಕೊಟ್ಟಿದ್ ಯಾರು ಅನ್ಕೊಂಡ್ರಿ? ಯಾರು? ನಾನೇ. ಸರ್, ಈ ರಿಂಗ್ ನ ಯಾವ ಫಿಂಗರ್ ಗೆ ಹಾಕೊಳ್ಳೋದು? ರಿಂಗ್ ಫಿಂಗರ್ ಗೆ ಹಾಕೊಳ್ಳಿ. ಹೌದಾ? ಫಿಂಗರ್ ಗೆ ಹಾಕೊಂಡ್ರೆ ಸಾಲದು, ದೇವರ ಧ್ಯಾನ ಚೆನ್ನಾಗಿ ಮಾಡಬೇಕು. ಮಾಡ್ತೀನಿ ಮಾಡ್ತೀನಿ. ಒಳ್ಳೆ ಆಹಾರ ತಗೋಬೇಕು. ಈ ರಿಂಗ್ ಗೆ ಎಷ್ಟು? ಯಾವುದೇ ಉಂಗುರ ತಗೊಳ್ಳಿ, ಕೇವಲ 10,000. 10,000? ಸರ್ ಪ್ಲೀಸ್ ಚೂರೇಚೂರ್ ಕಡಿಮೆ ಮಾಡ್ಕೊಳ್ಳಿ. ಏನ್ ಮೇಡಮ್, ಬೇರೆಯವರಿಗೆ 15,000 ಮಾರ್ತಾ ಇದ್ದೀನಿ, ನಿಮ್ಗೋಸ್ಕರ ಕೇವಲ 10,000 ಅಷ್ಟೇ. ನಾಳೆ ಬಂದು ನೀವು ಯಾವುದೇ ಉಂಗುರ ಕೇಳಿದ್ರು 20,000. ಈಗಲೇ ತಗೊಳ್ತೀನಿ, ಇಲ್ಲೇ ಇರಿ. ಪಕ್ಕದ ರೋಡಿಗೆ ಹೋಗಿ ಎಣಿಸ್ಕೊಳ್ರಿ, ನಮ್ಮ ಮನೆಯವ್ರು ಬಂದ್ರೆ ಉಂಗುರ ದುಡ್ಡು ಎರಡು ಕಸ್ಕೊಳ್ತಾರೆ. ಸರಿ, ಸ್ವಾಗತ. ಇದೇ ಸರಿಯಾಗುತ್ತೆ, ಇದೇ ತಗೊಳ್ತೀನಿ. ಮೇಡಮ್, ಉಂಗುರ ಹುಷಾರು, ನೀವು ಹುಷಾರು, ಕಡಿಮೆ ಆಗುತ್ತೆ ತಾನೇ. ಮೇಡಮ್, ದೇವ್ರ ಹತ್ರ ಉಂಗುರ ನಿಟ್ಟು ಪ್ರಾರ್ಥನೆ ಮಾಡಿ ಕಣ್ಣು ಗೊತ್ಕೊಂಡು ಬೆಳ್ಗೆ ಹಾಕೊಳ್ಳಿ ಮೇಡಮ್, ಸುಸ್ತೇನೋ ಕೊಬ್ಬು ಗಿಬ್ಬು ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಪಾರ್ವತಿ, ಏನಿದು ಉಂಗುರ ನೋಡಕ್ ಎಂಗೇಜ್ಮೆಂಟ್ ಉಂಗುರ ತರ ಕಾಣ್ತಿದೆ. ಎಂಗೇಜ್ಮೆಂಟ್ ಆಗಿ ಎಷ್ಟೋ ವರ್ಷ ಆಯ್ತು, ಇವಾಗ ಕೇಳ್ತಿರೋ ಎಂಗೇಜ್ಮೆಂಟ್ ರಿಂಗ ಅಂತ? ಏನಮ್ಮಪ್ಪ, ನನ್ ಪ್ಯಾಂಟ್ ಶರ್ಟ್ ಸ್ವಲ್ಪ ಕದ್ದೀಯ? ಕದ್ದಿದೆ ರೀ, ತಗೊಂಡೆ. ಯಾಕಮ್ಮ ಸ್ಪೆಷಲ್ ರಿಂಗ್ ತಗೊಂಡಿದ್ದೀನ್ರಿ? ಆ ರಿಂಗ್ ನ ಬೆರಳಿಗೆ ಹಾಕೊಂಡ್ರೆ ಸುಸ್ತೆ ಆಗಲ್ವಂತೆ. ಯಾವ ಅಯೋಗ್ಯಮ್ಮ ನಿಂಗೆ ಹೇಳ್ದಿದ್ನ? ರಿಂಗ್ ರಾಮರಾವ್ ಅಂತ ತುಂಬಾ ಒಳ್ಳೆಯವರು, ಅವ್ರು ಎಷ್ಟೋ ಜನಕ್ಕೆ ರಿಂಗ್ ಮಾರಿದ್ದಾರೆ, ಅವ್ರ ಹತ್ರ ರಿಂಗ್ ತಗೊಂಡವ್ರ ಎಲ್ಲರಿಗೂ ಸುಸ್ತು ಕಡಿಮೆ ಆಗಿದೆ. ಅಷ್ಟೇ ಅಲ್ಲ ರೀ, ರನ್ನಿಂಗ್ ರೇಸ್ ಅಲ್ಲಿ ಚಿನ್ನದ ಪದಕ ಗೆದ್ರಲ್ಲ, ಅವ್ರಿಗೂ ರಿಂಗ್ ಮಾರಿದ್ದು ರಾಮರಾವ್ ಅವರೇ ಅಂತೆ. ಈಗಿನ ಕಾಲದಲ್ಲಿ ಇದನ್ನೆಲ್ಲ ನಂಬ್ತಿಯಲ್ಲ, ಯಾವ ಉಂಗ್ರು ಏನು ಮಾಡಲ್ಲ, 10,000 ರೂಪಾಯಿ ಟೋಪಿ ಬಿದ್ದಿದೀಯ. ಎಲ್ರೂ ಈ ರಿಂಗ್ ಇಂದ ಸುಸ್ತು ಹೋಗಲ್ಲ ಸುಸ್ತು ಹೋಗಲ್ಲ ಅಂತ ನನ್ನನ್ನು ಗೇಲಿ ಮಾಡ್ತಾ ಇದಾರೆ, ಆದ್ರೆ ಆ ರಿಂಗ್ ಇಂದ ಸುಸ್ತು ಹೋಗುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಪ್ಲೀಸ್ ಸುಸ್ತೆಲ್ಲ ಈ ರಿಂಗ್ ಎಳ್ಕೊಳ್ಳೋ ಹಾಗೆ ಮಾಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಶಾಖ ಸುಸ್ತು ಕರೆಂಟ್ ಹೇಳ್ದಂಗೆ ಈ ರಿಂಗು ಸರಕ್ಕಂತ ಎಳ್ಕೊಂಡ್ಬಿಡುತ್ತೆ. ಇಂತ ಮ್ಯಾಜಿಕ್ ರಿಂಗ್ ನನ್ನ ಹತ್ರ ಮಾತ್ರ ಇರೋದು ಗೊತ್ತಾ? ಮ್ಯಾಜಿಕ್ ರಿಂಗ್ ಹಾಕೊಂಡವ್ರಿಗೆ ಸಿಗುತ್ತೆ, ಹಾಕೊಳ್ದೆ ಇರೋರಿಗೆ ಸಿಗಲ್ಲ. ಮ್ಯಾಜಿಕ್ ರಿಂಗ್, ಮ್ಯಾಜಿಕ್ ರಿಂಗ್, ಇಟ್ಸ್ ಮೈ ಮ್ಯಾಜಿಕ್ ರಿಂಗ್. ಮಂಜ ಮಂಜ ಮಂಜ, ಏನ್ ಗೊತ್ತಾ, ನಿಜವಾಗ್ಲೂ ಪಾರು ಅಂಟಿಗೆ ಶಕ್ತಿ ಬಂದಂಗಿದೆ ಕಣೋ. ಸುಮ್ಮನಿರಪ್ಪ, ಇವ್ರು ಸುಸ್ತವಾಗ್ಲಿ, ನಮ್ಮ ಮನೆಯ ಪಾಪ 1,000 ಕಳ್ಕೊಂಡು ಸುಸ್ತಾಗಿ ಮೂಲೆಲ್ ಕೂತೇನ, ಅವನ್ ಕಷ್ಟ ಕೇಳು. ಅಯ್ಯೋ ಅದಿರ್ಲಿ ಬಿಡು, ನಂಗೂ ಪ್ಲೀಸ್ ಒಂದ್ ಮ್ಯಾಜಿಕ್ ರಿಂಗ್ ತಂದು ಕೊಟ್ಟಿಯಾಟಕ್ಕೆ. ನಿನ್ನ ಮ್ಯಾಜಿಕ್ ಮಾಡಿ ಮುದ್ದು ಗಿಣಿ ಮರಿ ಮಾಡಿ ಅಂತ ನನ್ ರೂಮ್ ಅಲ್ಲಿ ಇಟ್ಕೊಂಡು ಮುದ್ದು ಮಾಡ್ತಿರ್ತೀನಿ. ನನ್ನ ಗಿಳಿ ಮಾಡಿದ ವಿಷಯ ಅರಣ್ಯ ಇಲಾಖೆ ಗೊತ್ತಾದ್ರೆ ಗೊತ್ತಾದ್ರೆ ಮರದ ದಿಮ್ಮಿ ಸಾಕ್ಸಕ್ ಆನೆ ಬದಲು ನಿನ್ನೇ ಉಪಯೋಗಿಸ್ತಾರೆ. ಉಂಗುರ ಇಲ್ಲೇ ಇರಿ ಆಯ್ತಾ?
ಅಲ್ಲ ನನ್ನ ಪೆದ್ದ ಹೆಂಡತಿ ಇದಕ್ಕೆ 10000 ರೂಪಾಯಿ ಕೊಟ್ಟಿದ್ದಳಲ್ಲ ಅಂತ ವಿಶೇಷ ಏನಿದೆ ಈ ಉಂಗುರದಲ್ಲಿ ಅದರಲ್ಲಿ ಬಂಗಾರ ಇಲ್ಲದೆ ಇರೋದೇ ವಿಶೇಷ ಕತ್ತೆ ಬಡವ ನೀನೇ ಮಗ ಬಂದೆ ಉಂಗುರ ಹಿಂಗೆ ಎತ್ತಂತಿದ್ದಲ್ಲ ಅವಾಗಲೇ ಬಂದೆ ಅಲ್ಲಕ್ಕನು ಈ ತಗಡು ಉಂಗುರಕ್ಕೆ ನಿಮ್ಮ ಅತ್ತಿಗೆ 10000 ರೂಪಾಯಿ ಕೊಟ್ಟಿದ್ದಳಲ್ಲ ಅವಳ ಬುದ್ಧಿಗೆ ಏನು ಹೇಳಬೇಕು ಇದನ್ನ ಹಾಕೊಂಡ್ರೆ ಸುಸ್ತಾಗಲ್ಲಂತೆ ಶಕ್ತಿ ಬತ್ತದಂತೆ ಅಂತ ಅವರು ಹೇಳ್ತಾರೆ 10000 ಕಳ್ಕೊಂಡು ನೀನೇ ಸುಸ್ತಾಗಿದೀಯ ಅಂತ ನನಗೆ ಅನಿಸ್ತಾ ಇದೆ ಅಪ್ಪ ಉಂಗುರಪ್ಪ ನನಗೆ ಸುಸ್ತೆಲ್ಲ ಕಡಿಮೆ ಮಾಡು ಶಕ್ತಿ ಕೊಡು ನಿನ್ನನ್ನ ನಂಬಿದ್ದೀನಿ ನಮಕೇನ ಸುಳ್ಳು ಮಾಡಬೇಡ ಪ್ಲೀಸ್ ಬಾರು ಹಾ ಈಗ ಹೇಗಿದ್ಯಾ ಸೂಪರ್ ಆಗಿದ್ದೀನಿ ನೋಡು ಗುಂಡ್ ಕಲ್ತರೆ ಇಲ್ಲ ಪೂಜೆ ಮಾಡಿ ರಿಂಗ್ ಹಾಕೊಂಡ ಮೇಲೆ ಸುಸ್ತು ಈ ಕಡೆಯಿಂದ ಹೋಗಿ ಸುಸ್ತು ಈ ಕಡೆಯಿಂದ ಬರ್ತಾ ಇದೆ ಹಾಗಾದ್ರೆ ನಿನ್ನ ಗಂಡನಿಗೂ ಒಂದು ಉಂಗುರ ಕೊಡ್ಸು ನನ್ನತ್ರ ಮಾತಾಡೋದಕ್ಕೆ ಸುಸ್ತು ಅಂತಾರೆ ರಮ್ಯಾ ಆಡೋ ಮಾತಿಗೆ ಒಂದು ಅರ್ಥ ಬೇಡವ ನಿನ್ನತ್ರ ಸುಸ್ತು ಅಂತ ನಾನು ಯಾವಾಗ ಹೇಳಿದೆ ಹಾಗಿದ್ಮೇಲೆ ನನ್ನ ಹತ್ರ ಯಾಕೆ ಮಾತಾಡಲ್ಲ ದಿನ ಮಾತಾಡುವಂತದ್ದು ಏನಿರುತ್ತೆ ಅಂತೀನಿ ನಾನು ಹಾಯ್ ಎಂಬದಲ್ವಾ ಹಾಯ್ ಎಂಬದಲ್ವಾ ಹಾಯ್ ರಮ್ಯಾ ಹಾಯ್ ಬಾಯ್ ರಮ್ಯಾ ಹಾಗೆಲ್ಲ ಮಾತಾಡಬಾರ್ದು ರೀ ಅವಳ ಮನೆ ಗೆಸ್ಟ್ ತಾನೆ ಅದು ಅಲ್ಲದೆ ರಮ್ಯಾ ಯಾರು ಯಾರು ನಮ್ಮ ಕ್ಲೋಸ್ ಫ್ರೆಂಡ್ ಹೋಗ್ಲಿ ರಮ್ಯಾ ವಿಷಯ ಬೇಡ ಇನ್ನು ಹತ್ರ ರಿಂಗ್ ಬಗ್ಗೆ ಮಾತಾಡಿ ಈ ಉಂಗುರು ಫಿನಿಶಿಂಗ್ ಸರಿ ಇಲ್ಲ ನೋಡಕ್ಕೆ ಒರಟ್ ಒರಟ್ ಆಗಿದೆ ಇದು ನಿನ್ನ ಬೆರಳಲ್ಲಿ ಇದ್ರೆ ಬೆರಳು ಕೊಳ್ತು ಹೋಗ್ಬಿಡುತ್ತೆ ಒರಟ್ ಒರಟ್ ಆಗಿದ್ರೇನೆ ಮ್ಯಾಜಿಕ್ ರಿಂಗ್ ಅನ್ನೋದು ನೈಸ್ ಆಗಿದ್ರೆ ಮ್ಯಾಜಿಕ್ ರಿಂಗ್ ಅನ್ನಲ್ಲ ನನ್ನ ಹತ್ರ ಮ್ಯಾಜಿಕ್ ರಿಂಗ್ ಇದೆ ಅಂತ ನಿಮ್ಮೆಲ್ರಿಗೂ ಹೊಟ್ಟೆ ಉರಿ ಮ್ಯಾಜಿಕ್ ರಿಂಗ್ ಮ್ಯಾಜಿಕ್ ರಿಂಗ್ ದಿಸ್ ಇಸ್ ಮ್ಯಾಜಿಕ್ ರಿಂಗ್ ಕಿಡಿಗಿರಿ ಹುಡುಗರ ಪರವಾಗಿಲ್ಲ ಎಂತದ ನೀನ್ ಎಂತ ತಿನ್ಕೊ ಬರ್ಕೋ ಬಿಡಲ್ಲ ನೀರ್ ತುತ್ತೂರಿ ನಿಮ್ ಅತ್ತಿಗೆ ಮಾದಿ ಯಾವ್ದು ತಗಡು ಉಂಗುರ ಹಾಕೊಂಡು ಏನೋ ಆಗ್ಬಿಡುತ್ತಂತ ಕಾಯ್ತಾನ ಇದ್ದಾಳೆ ಅವಳಗ ಬುದ್ಧಿ ಕಲ್ಸಕ್ ನಂದು ಐಡಿಯಾ ಮಾಡಿದೀನಿ ಕಣ ನೀನ್ ಮಾಡ್ಕೊಂಡ್ಬಿಟ್ರೆ ಅದೇನಂತ ಹೇಳ ಇಷ್ಟ ಮಾಡಲ್ಲ ಐಡಿಯಾ ಲೈಕ್ ಇತ್ತು ಮರ ಪೇಮೆಂಟ್ ಕೊಡಿ ಏನಿದು ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗಾಯ್ತು ಕುಚೇಲನ್ ಮನೆಗೆ ಶ್ರೀಕೃಷ್ಣ ಬಂದಾಗಾಯ್ತು ನನ್ ಜೊತೆ ಡಾನ್ಸ್ ಮಾಡೋಣ ಅಂತ ಬಂದಿದ್ಯಾ ಸದಾಶಿವಗ ವೇದ್ಯಾನ ನಾನು ಬಂದಿರೋದು ಅದಕ್ಕಲ್ಲ ನನ್ ಹೆಂಡತಿ ಹಿಡಿದ್ರೆ ಉಂಗುರ ಹುಚ್ಚಿದ್ರೆ ಬಿಡಸಕ್ ಇಲ್ಲಿಗೆ ಬಂದಿದ್ದೆ ಹಿಡಿದಿರೋದು ಅವಳಿಗೆ ಅದಕ್ಕೆ ನಾನೇನ್ ಮಾಡಕ್ಕಾಗತ್ತ ನಾವು ಮನೆಯವರೆಲ್ಲ ಸೇರಿ ನಾಟಕ ಮಾಡ್ತಿದೀವಿ ಆ ನಾಟಕದಲ್ಲಿ ನೀವು ಪಾತ್ರ ಮಾಡಬೇಕು ಅದರಿಂದ ನನಗೆ ಅನುಕೂಲ ಆಗುತ್ತೆ ಏನ್ ಅನುಕೂಲ ಆಗ್ಬೇಕಾಗಿತ್ತು ಹೇಳಿದ್ದೇನೆ ನಾನು ಎಷ್ಟು ದಿನ ಅಂತ ಹೇಳಿ ನೀನು ಕಾಲ ತಟ್ಟಳೇ ಇರ್ತೀಯ ನಿನ್ನ ಮಾತಿನ ತಾತ್ಪರ್ಯ ನಾನು ಅಮೇರಿಕದಿಂದ ಇಲ್ಲಿಗೆ ಬಂದಿದ್ ಯಾಕೆ ನಿನ್ ಮೇಲಿರೋ ಪ್ರೀತಿ ಅದನ್ನ ನಾಳೆ ಮಾತಾಡೋಣ ಹೀಗೆ ಹೇಳಿದ್ರು ಕೆಲಸ ಮಾಡೋ ಸಾಧ್ಯ ಸರಿ ಹಾಗಾದ್ರೆ ನನ್ ಜೊತೆ ಸ್ಟೆಪ್ ಹಾಕು ಆಲೋಚನೆ ಆರಾಧನೆ ಎಲ್ಲ ನಿಂದೇನೆ ಆಲಾಪನೆ ಆಕರ್ಷಣೆ ಎಲ್ಲ ನೀನೇನೆ ಕಾವಿಬ್ಬರು ಒಂದಾದರೆ ಖಂಡಿತ ಈ ಜೀವನ ಅಲ್ಲಿಂದಲೇ ಅದ್ಭುತ ಕನಸಿಗಿಂತ ಸೊಗಸು ನಿನ್ನ ಸನಿಹ ಜಗವಿ ಸುಳ್ಳು ಪಾರು 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 ಬಂದೇರಿ ಪಾರು ಬಂಗಾರು ನೆಮ್ಮದಿಯಿಂದ ಪೂಜೆ ಮಾಡ್ದೆ ಪಾರು ನಿನ್ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ ನೀನ್ ಎಲ್ಲಿದೆ ಅಂತ ಕಾಣಿಸ್ತಾನೆ ಇಲ್ಲ ನಾನ್ ಎಲ್ಲಿ ನಿಂತಿದ್ದೀನಿ ಅಲ್ಲಿ ನೋಡಿದ್ರೆ ಕಾಣಿಸ್ತೀನ ಈ ಕಡೆ ನೋಡಿ ಈ ಕಡೆ ಅಯ್ಯೋ ಯಾವ ಕಡೆ ನೋಡಿದ್ರು ಕಾಣಿಸ್ತಾ ಇಲ್ಲಮ್ಮ ಎಲ್ಲಿದೆ ಹೇಳು ಪಾರು ಕೂಗ್ತಿದ್ದಾಳೆ ಬಂದೆ ನಿಂತಿದ್ದೀನಿ ದರಿದ್ರೆ
ಮ್ಯಾಜಿಕ್ ಉಂಗುರ ಹಾಕೊಂಡು ನಮ್ಮನ್ನೆಲ್ಲ ಯಾಕೆ ಸತಾಯಿಸ್ತಾ ಇದೀಯಾ? ಮೊದಲು ಅದನ್ನು ತೆಗೆದು ಬಿಸಾಕು. ನೀನು ಇಲ್ಲ ಅಂದ್ರೆ ಈ ಜೀವ ಒಂದು ಕ್ಷಣ ಬಿಲ್ಲ 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 ಅಂತ ಒದ್ದಾಡಿ ಬಿಡುತ್ತೆ. ನೀವು ಬೇಜಾರು ಮಾಡ್ಕೊಳ್ಬೇಡಿ, ನಾನು ಉಂಗುರ ತೆಗೆದು ಬಿಸಾಕ್ತೀನಿ. ಮೊದಲು ತೆಗೆದು ಬಿಸಾಕು. ತಗಡು ಉಂಗುರ ಹಾಕಬೇಡ, ಅದು ಫಿನಿಶಿಂಗ್ ಚೆನ್ನಾಗಿಲ್ಲ ಅಂತ ಹೇಳಿ ನನ್ನ ಮಾತು ಕೇಳ್ತೀಯ ನೀನು? ಒಂದೊಂದ್ಸಲ ಟ್ರೈ ಮಾಡಮ್ಮ. ನಾನು ನಿಮ್ ಎದುರುಗಡೆ ಇಲ್ಲ, ಎಡಗಡೆ ಇದ್ದೀನಿ. ಎಲ್ಲಿದ್ರು ನನಗೆ ಕಾಣಿಸ್ತೀಯ? ಸುಮ್ಮನೆ ಟ್ರೈ ಮಾಡ್ತೀಯ ತಾಯಿ? ನೀರ್ ಬೇರೆ ತುಂಬಿಟ್ಟರೆ ಎಂತಾಯ್ತು ಅದ್ರಲ್ಲಿ? ಬಿಟ್ಬಿಡು, ಅದು ನಮ್ ಕಡೆ ಬರಂಗ್ ಕಾಣಲ್ಲ. ಅತ್ಲಗೆ ಹೋತೈತೆ ಅಂದ್ರೆ ಇದು ದೇವದ ಕಾಟ ಇರ್ಬೇಕಣ. ಟೇಬಲ್ ಮೇಲೆ ಇಟ್ಟು ಹೇಳನ, ಚಾಕು ಇಲ್ಲಿದೆ ತಗೊಂಡು ಕುಯ್ಕೊಳ್ಳಿ. ಚಾಕು ಇಲ್ಲಿದೆ ತಗೊಂಡು ಕುಯ್ಕೊಳ್ಳಿ. ದಾವಣಗೆರೆ ದುಗ್ಗಮ್ಮ, ಉಂಗ್ರನು ಬರ್ತಾ ಇಲ್ಲ, ನಾನು ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ, ಹಿಂಗೆ ಅಂದ್ರೆ ನನ್ ಗತಿ. ಅಯ್ಯೋ, ಎಲ್ಲೋ ಪೆಟ್ಟು ಬಿತ್ತಲ್ಲ, ಯಾರು ಕಾಣ್ತಾನೆ ಇಲ್ಲ. ಪಾರು ಪಾರು ಪಾರು, ಎಲ್ಲಿದೆಯೇ ನನ್ ಚಿನ್ನ, ನನ್ ಬಂಗಾರ, ನನ್ನ ಮುದ್ದು, ನನ್ನ ಕೊಡುವೆ? ಪರಮೇಶ್ವರ ಅವ್ರೆ, ನಿಮ್ಗೂ ಶುರು ಆಯ್ತಾ ನನ್ ಕಂಡೆಗೆ ಫೀಲಿಂಗ್? ಯಾರತ್ರ ಹೇಳ್ಕೊಳ್ಳಿ ನನ್ನ ಫೀಲಿಂಗ್ ಅನ್ನು? ಈಗ ಎಂತ ಮಾಡ್ತ್ರಿ? ಎಂತ ಮಾಡುದು, ಅವಳಷ್ಟು ಕವಳೆ ಉಂಗ್ರ ಹಾಕೊಂಡು ಮಂಗ ಮಾಯ ಆದ್ರೆ ಎಲ್ಲಂತ ಹುಡುಕ್ಲಿ ಸಿಗಡಿ ಅವ್ರೆ? ಯಾರತ್ರ ಹೇಳ್ಕೊಳ್ಳಪ್ಪ ನನ್ನ ಕಷ್ಟ? ಪಾರು ಪಾರು, ಎಲ್ಲಿದೆಯಮ್ಮ ಪಾರು? ಸೀಗೆ ನೀನಿಲ್ಲ ಅಂದ್ರೆ ಹೃದಯದಲ್ಲಿರುವ ಜೀವ ಆಚೆ ಹೋಗ್ಬಿಡುತ್ತೆ. ಪರಮೇಶ್ವರ ಅವ್ರೆ, ನನ್ಗನ್ಸುತ್ತ ಪಾರ್ವತಿ ಅವ್ರ ಪಕ್ಕದ ರೂಮ್ ಅಲ್ಲಿ ಇರ್ಕೊಂಡ್ರಿ. ಕರೆಕ್ಟ್ ಆಗಿ ಹೇಳಿದ್ರಿ, ಒಳ್ಳೆ ಟೈಮಿ ದೇವ್ರ ಬಂದಂಗ್ ಬಂದ್ರಿ. ಪರಮೇಶ್ವರ ವಾದ, ಈಗಾರು ಪ್ರತ್ಯಕ್ಷ ಇಲಕಲ ಅತಿಲ್ಯ ಹಾಳಾಯ್ ಬಂದ. ರಮ್ಯ, ನೀನ್ ಈ ಕಡೆ ಹುಡುಕು, ನಾನು ಆ ಕಡೆ ಹುಡುಕ್ತೀನಿ, ಓಕೆನಾ?
ಪರಮೇಶ್ವರ ಇಷ್ಟು ಲೇಟ್ ಆಗ ಬರೋದು ಬನ್ನಿ ಬನ್ನಿ ಮಾಡ್ತೀನಿ ನಾನು ಯಾರ ಕಣ್ಣಿಗೂ ಕಾಣಿಸದೇ ಇಲ್ಲ ಯಾಕೆ ಹೆದರ್ಕೊಳ್ತಾ ಇದ್ದೀನಿ ತೆಗಿ 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 ನಿಧಾನಕ್ಕೆ ಮಾತಾಡು ಕಳ್ಳಂಗ್ ಕೇಳಿಸುತ್ತೆ ಕಳ್ಳ ಮಹಾರಾಜ್ ಮಾಡ್ತೀನಿ ಉಂಗ್ರ ಮಾರ್ಕಂಡ ಯಾರಿಗೋ ಟೋಪಿ ಹಾಕಿದ್ದ ನಾಲ್ಕು ಭಾಷೆ ಇಲ್ಲಿ ಕರ್ಕೊಂಡ್ ಬಂದಿ ಯಾವ್ದು ತಗಡು ಉಂಗ್ರ ಮಾರಿ ನನ್ನ ಹೆಂಡತಿನ ಹತ್ತಪ್ಪ ಯಾವ ಮಾಡಿಸಿದ್ಯಾ ಮುಖ ಮುಖ ನೋಡ್ತಾ ನಿಂತಿದ್ರಲ್ಲ ಚಚ್ಚಿ ಕೆಡುಗ್ರು ನನ್ನ ಸಂತೋಷ ಸ್ವಲ್ಪ ಚಚ್ಚರು ಸುಮ್ನೆ ಕೊಟ್ಟ ಸರಿ ಇಲ್ಲ ಅಂದ್ರೆ ಪೊಲೀಸ್ ಅವ್ರು ಕರೆಸಿ ಕೈ ಕೋಳಾಕ್ಸ್ಬಿಡ್ತೀನಿ ಸರ್ ನಿಮ್ ದುಡ್ಡನ್ನ ಕೊಟ್ಬಿಡ್ತೀನಿ ನಾನು ಬಿಟ್ಬಿಡಿ ಸರ್ ಕೇಳಿ ಈ ಏರಿಯಾದಲ್ಲಿ ನಿನ್ನ ಮುಖ ಯಾವತ್ತು ಕಾಣಬಾರ್ದು ಕಂಡಿದ್ದೆ ಆದ್ರೆ ಅದೇ ಉಂಗುರದಲ್ಲಿ ನೀನ ಸಾಯಿಸ್ಬಿಡ್ತೀನಿ ಆ ಉಂಗುರದವನ್ನ ಕರ್ಕ ಬಂದದ್ ನಾವು 2000 ರೂಪಾಯಿ ನಮ್ ಬರ್ಲಿ ಬಾರೋ ಎಲ್ಲಿದೆಯಮ್ಮ ನಿಮ್ ಬಲ್ಗಡೆ ಕೂತಿದ್ದೀನ್ರಿ ಅಲ್ಲಿದೆಯಾ ನಿಮ್ ಕಣ್ಣಿಗೆ ನಾನು ಕಾಣಿಸದೇ ಇಲ್ಲ ಉಂಗ್ರ ಹೇಗ್ ತೆಗಿತೀರಾ ಕೈ ಕೊಡು ಏನೋ ಒಂದು ಅಂದಾಜು ನಿಮ್ಮ ಮೇಲೆ ಟ್ರೈ ಮಾಡ್ತೇನೆ ಹೌದಾ ಇಲ್ಲಿ ಕೊಡು ಇಲ್ರಿ ಹಾ ಇಲ್ಲಿದೆ ಸಿಕ್ತಾ ಹಾ ಸಿಕ್ತೋ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಶಾಂತವಾಗಿರು ನಿಮ್ ಕಣ್ಣಿಗೆ ನಾನು ಕಾಣಿಸ್ತಾ ಇದ್ದೀನ ಕಾಣಿಸ್ತಾ ಇದೀಯಮ್ಮ ಇಷ್ಟು ದಿನ ನಿಮ್ ಕಣ್ಣಿಗೆ ನಾನು ಕಾಣಿಸ್ತಾ ಇರ್ಲಿಲ್ಲ ಸರ್ ಕಾಣಿಸ್ತಾ ಇದ್ರು ಕಾಣಿಸ್ತಿಲ್ಲ ಅಂತ ನಾವೆಲ್ಲರೂ ಸೇರ್ಕೊಂಡು ನಾಟಕ ಮಾಡಿದ್ವಿ